18ನೇ ಲೋಕಸಮರದಲ್ಲಿ ರಣಕಲಿಗಳ ಜಿದ್ದ ಜಿದ್ದಿ. ಬೆಂಗಳೂರು ಗ್ರಾಮಾಂತರದ ಮತಗಜಗಳ ಕಾಳಗ. ಇಲ್ಲಿ ಮಾತ್ರ ಡಿ ಕೆ ಸುರೇಶ ಗೆಲ್ಲದು. ಡಿ ಕೆ ಸುರೇಶ್ ಆಗ್ಲೇ 10 ವರ್ಷದಿಂದ ನೋಡ್ತಾ ಇದ್ದೀನಿ, ಮೊದ್ಲಿಗೆ ಹೆಂಗ ಗೊತ್ತಿಲ್ಲ, 10 ವರ್ಷದಿಂದ ನಮ್ಮ ಹಳ್ಳಿಗಳಿಗೆ 10 ರೂಪಾಯಿ ದುಃಖ ಹೋಗಿ. ಸುರೇಶ್ ಕೆಲಸ ಕೈ ಹಿಡಿಯುತ್ತಾ, ಡಾಕ್ಟರ್ ಆಪರೇಷನ್ ವರ್ಕ್ ಆಗುತ್ತಾ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ ಮಳೆ ಬೆಳೆ ಇಲ್ಲ. ಡಾಕ್ಟರ್ ನಿಮ್ಮ ಪ್ರತಿಧ್ವನಿಯಲ್ಲಿ ಜನಾಭಿಪ್ರಾಯದ ಗ್ರೌಂಡ್ ರಿಪೋರ್ಟ್. ಏನೋ ಒಂದು 10% ಪಡಿಕೊಂಡು 90% ಕೊಡ್ಬೋದಲ್ವ ಸರ್? ಹೊಸ ಅಭ್ಯರ್ಥಿ ಅವ್ರಿಗೊಂದು ಅವಕಾಶ ಕೊಡೋಣ. ಅವಾಗ ಡೆಲ್ಲಿ ಇರ್ತಾರೆ ಅವರು, ಇಡೀ ಇಂಡಿಯಾದಲ್ಲಿ ಯಾರು ಗೆಲ್ತಾರೋ ಬಿಡ್ತಾರೋ ಡಿ ಕೆ ಸುರೇಶ್ ಅವ್ರಿಗೆ. ವ್ಯಕ್ತಿತ್ವದ ಪ್ರಕಾರ ಹೋದ್ರೆ ಡಿ ಕೆ ಸುರೇಶ್ ನಮ್ಮಲ್ಲೇ ಹೋಗ್ತಾರೆ. ಮೊದಲು ಬರೀ ಲಂಚನೇ ಕೊಡಬೇಕಾಗಿತ್ತು. ಆಗಿದ್ದಾರೆ ಅವ್ರ ಟೈಮ್ ಇರೋವರೆಗೂ ಅವ್ರದ್ದು. ಆಮೇಲೆ ರಾಹುಲ್ ಗಾಂಧಿ ಆಗಿದ್ದಾರೆ. ಯಾವ್ದೋ ಒಂದು ಸಮಸ್ಯೆ ಬಂದರೆ ಇನ್ನೊಂದು ಹುಟ್ಟಾಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ ಕಾಂಗ್ರೆಸ್ನವರು. ಆಗ್ಬಿಟ್ಟದ ಫಿಕ್ಸ್ ಆಗ್ಬಿಟ್ಟಿದೆ. ಯಾರು ಗೆದ್ರೆ ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅನ್ಸುತ್ತೆ ಸರ್? ಇಡೀ ಇಂಡಿಯಾದಲ್ಲಿ ಯಾರು ಗೆಲ್ತಾರೋ ಬಿಡ್ತಾರೋ ಡಿ ಕೆ ಸುರೇಶ್ ಅವ್ರು ಗೆಲ್ಲಬೇಕು. ನಂಬರ್ 1 ಕೆಲಸಕಾರರವರು ಡಿ ಕೆ ಸುರೇಶ್. ಏನೇನು ಕೆಲಸ ಮಾಡಿದ್ದಾರೆ ಸರ್ ಈ ಭಾಗದಲ್ಲಿ? ಈ ಭಾಗದಲ್ಲಿ ನಮಗೆ ಕೆಲಸ ಮಾಡಿರೋದಕ್ಕೆ ಹೇಳ್ತಾರದು ಎಲ್ಲ ಯಾವುದೇ ಏನು ಕೆಲಸ ಪೆಂಡಿಂಗ್ ಇದೆ ಕೇಳ್ಕೊಳ್ಳಿ. ಯಾರನ್ನ ಬೇರೆಯವ್ರು ಮಾತಾಡ್ತಾರಲ್ಲ, ಇಲ್ಲಿ ಏನು ಪೆಂಡಿಂಗ್ ಇದೆ ಕೇಳಿ. ಅವ್ರು ಆ ಮಟ್ಟಕ್ಕೆ ಕೆಲಸ ಮಾಡ್ತಾರೆ. ಇಡೀ ಬಿ ಜೆ ಪಿ ಅವರೇ ಮಾತಾಡ್ತಾರೆ, ಆ ಥರ ಎಂ ಪಿ ಯಾವ ಥರ ಮಾಡ್ತಾರೆ ಕೆಲಸನ ಅಂತ. ಸರ್, ಇವಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಮೈತ್ರಿಯಾಗಿ ಮಂಜುನಾಥ್ ಗೌಡ್ರನ್ನ ಕಣಕ್ಕೆ ಇಳಿಸಿದ್ದಾರೆ, ಸೊ ಏನನ್ಸುತ್ತೆ ಆ ವಿಷಯದಲ್ಲಿ? ಮಂಜುನಾಥ್ ಗೌಡ್ರದ್ದೇನು ಅದ್ರ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಆದರೆ ಇಲ್ಲಿ ನಮ್ಮಲ್ಲಿ ಅವರು ವಿಲಯನ ಮಾಡ್ಕೊಂಡು ಮಾಡಿದ್ದಾರೆ. ಆದರೆ ನಾವು ಡಿ ಕೆ ನಮ್ಮ ವೋಟ್ ಮಾತ್ರ ಡಿ ಕೆ ಸುರೇಶ್ಗೆ. ದೇಶದಲ್ಲಿ ಯಾರು ಪ್ರಧಾನಿ ಆದರೂ ಒಳ್ಳೆ ಕೆಲಸ ಮಾಡ್ತಾರೆ? ಪ್ರಧಾನಿ ನೋಡ್ರಿ, ನಾವು ಪ್ರಧಾನಿ ಇಂಥವ್ರೇ ಆಗಬೇಕು ಅಂತ ಹೇಳೋಕ್ಕಾಗತ್ತಾ? ಈಗ ನರೇಂದ್ರ ಮೋದಿ ಅವ್ರು ಆಗಿದ್ದಾರೆ, ಅವ್ರ ಟೈಮ್ ಇರೋವರೆಗೂ ಅವ್ರದ್ದು. ಆಮೇಲೆ ಯಾರು ಆಗ್ತಾರೋ ಅದು ಹೇಳೋಕ್ಕಾಗಲ್ಲ. 2014ರಿಂದ 2024ವರೆಗೂ ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದರು. ಸೊ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತ ಅನ್ಸುತ್ತೆ? ಅಭಿವೃದ್ಧಿ ಏನು ಮಾಡಿದ್ದಾರೆ ಅವ್ರಿಗೆ? ಹಿಂದುತ್ವದಲ್ಲಿ ನಮ್ಮ ಹಿಂದುತ್ವ ಅನ್ನೋದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಇನ್ನು ಅಭಿವೃದ್ಧಿ ಇನ್ನೇನು ಮಾಡಿದ್ದಾರೆ ಅವರು? ಇವಾಗ ಈಗ ನೀವೇ ಹೇಳಿ, ನೀವು ಪ್ರತಿಯೊಂದು ಊರಲ್ಲೂ ಮಾತಾಡ್ತೀರ. ಈಗ ಅವರು ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿದರು, ಇವರು ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ಅದೇ ಬರ್ತಾ ಇದೆಯಲ್ಲ ಈಗ. ಅದೇ ಹಂಗೆ ಬರ್ತಾ ಇರೋದು. 3 ಲಕ್ಷ ಬರುತ್ತೆ ಈಗ ನಮ್ಮಲ್ಲಿ ಜಿ ಎಸ್ ಟಿ ಇವೆಲ್ಲ ತಂದರು. ಅವರು ಉತ್ತರ ಕರ್ನಾಟಕ ಗುಜರಾತ್ಗೆಲ್ಲ ಅಪ್ಪಡ್ಡೆ ಕೊಟ್ಕೋತಾರೆ, ನಮಗೆ ಕೊಡಲ್ಲ. ನಮ್ಮ ದುಡ್ಡನ್ನ ನಮಗೆ ಕೊಡಲ್ಲ ಅವರು ಕೇಂದ್ರದಲ್ಲಿ. ಈಗ ನಮ್ಮ ದುಡ್ಡನ್ನ ನೀನು, ನಮ್ಮದು ಜಿ ಎಸ್ ಟಿ ದುಡ್ಡ ಏನೋ ಒಂದು 10% ಮಾಡಿಕೊಂಡು 90% ಕೊಡ್ಬೋದಲ್ವಾ? ನಿಮ್ಗೆ ನಮಗೆ ಕೊಡೋದೇನೇ 30% 10% ಕೊಟ್ಬಿಟ್ರೆ 90% ನಮ್ಮ ದುಡ್ಡನ್ನ ತಗೊಂಡು ಬೇರೆ ಇಂಪ್ರೂವ್ಮೆಂಟ್ ಮಾಡಕ್ಕೆ ಹೋಗ್ಬಿಟ್ರೆ ನಾವೇನು ಮಾಡಬೇಕು? ಇದನ್ನು ದನಿ ಎತ್ತಿದ್ದು ಡಿ ಕೆ ಸುರೇಶ್ ಅವರು, ಇದೇ ದನಿ ಎತ್ತಿದ್ದು. ನಮ್ಮ ಪ್ರತ್ಯೇಕ ರಾಜ್ಯ ಕೊಟ್ಬಿಟ್ರೆ ನಾವು ಏನು ಬೇಕೋ ಮಾಡ್ಕೋತೀವಿ ಅಂತ ಅದಕ್ಕೆ ಹೇಳಿದ್ದವರು. ಪ್ರತ್ಯೇಕ ನಮ್ದು ಈ ಪಾರ್ಟಿ ಜಿ ಎಸ್ ಟಿ ದುಡ್ಡೆಲ್ಲ ಕೊಡದೆ ಇದ್ಮೇಲೆ ಇನ್ನೇನು ಮಾಡ್ತಾರೆ? ಅದೇ ದನೇ ಕೇಳೋದು, ಸುಮ್ಮನೆ ಕೇಳ್ಬಿಡ್ತಾರ? ಇಷ್ಟೇ, ನೀವು ಎಷ್ಟೇ ಕೇಳಿದ್ರು ಅಷ್ಟೇ ಇವ್ರನ್ನೂ ಕೇಳ್ಕೊಳ್ಳಿ. ನಾವು ಹೇಳ್ತೀವಿ, ಯಾಕಂದರೆ ಬಿ ಜೆ ಪಿ ಗೌರ್ಮೆಂಟ್ ಬಂದಾಗಿಂದ ನಮ್ಮ ದೇಶದಲ್ಲಿ ತುಂಬ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ. ಮತ್ತು ಕೋವಿಡ್ ಟೈಮಲ್ಲೂ ಕೂಡ ಬಿ ಜೆ ಪಿ ಅವರು ತುಂಬ ನಮ್ಮ ದೇಶನ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಸೊ ಆ ಉದ್ದೇಶಕ್ಕೋಸ್ಕರ ನಮ್ಮ ಬಿ ಜೆ ಪಿ ಬಂದರೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ, ನಮ್ಮ ಅಭಿಪ್ರಾಯ. ಸೊ ನಿಮ್ಮ ಬಿಡದಿ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ, ಈ ಭಾಗದಲ್ಲಿ ಡಿ ಕೆ ಸುರೇಶ್ ಅವರು ಕಳೆದ 3 ಬಾರಿ ಗೆದ್ದಿದ್ರು, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ ಸರ್? ಸರ್, ಡಿ ಕೆ ಸುರೇಶ್ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಬಟ್ ವ್ಯಕ್ತಿತ್ವದ ಪ್ರಕಾರ ಹೋದರೆ ಡಿ ಕೆ ಸುರೇಶ್ ನಮ್ಮಲ್ಲಿ ಓಕೆ, ಬಟ್ ಸರ್ಕಾರದ ಪ್ರಕಾರ ಹೋದರೆ ನಮಗೆ ಸೆಂಟ್ರಲ್ಲಿ ಬಿ ಜೆ ಪಿ ಓಕೆ. ಸೊ ಈ ಭಾಗದಲ್ಲಿ ಯಾರು ಗೆಲ್ಲಬೇಕು ಅನ್ಸುತ್ತೆ, ಮಂಜುನಾಥ್ ಅವರ ಡಿ ಕೆ ಸುರೇಶ್? ಸರ್, ಆಲ್ಮೋಸ್ಟ್ ಆಲ್ ಡಿ ಕೆ ಸುರೇಶ್. ನಮ್ಮ ಡಿ ಕೆ ಸುರೇಶ್ ಸರ್. ನಮಗೆ ಯಾಕೆ ಡಿ ಕೆ ಸುರೇಶ್ಗೆ ಸರ್? ಯಾಕಂದರೆ ಇಲ್ಲಿ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು. ಸೊ ಹಾಗಾಗಿ ನಾವು ಅವ್ರಿಗೆ ಇದ್ರೆ ಒಳ್ಳೆಯದನ್ನು ನಾವು ಹೇಳ್ತೀವಿ ನಮ್ಮಲ್ಲಿ. ಈ ಭಾಗದಲ್ಲಿ ತುಂಬ ಸಮಸ್ಯೆಗಳಿದೆ ಅಂತ ಎಷ್ಟೊಂದು ಜನ ಹೇಳ್ತಾ ಇದ್ರು, ರಸ್ತೆ ಸರಿ ಇಲ್ಲ, ಡಿ ಕೆ ಸುರೇಶ್ ಬಂದಿಲ್ಲ ಈ ಭಾಗದಲ್ಲಿ ಅಂತ. ಅದ್ರ ಬಗ್ಗೆ ಏನನ್ಸುತ್ತೆ, ಬಂದಿದ್ದಾರೆ ಅನ್ಸುತ್ತೆ ಈ ಕಡೆ ಜನರಿಗೆ ಸ್ಪಂದಿಸಿದ್ದಾರೆ ಅನ್ಸುತ್ತೆ? ಹಾಂ ಸರ್, ಸ್ಪಂದಿಸಿದ್ದಾರೆ. ಕೆಲವು ಭಾಗದಲ್ಲಿ ಇಲ್ಲ ಅಂತಂದ್ರೆ ಆಯಾ ಏರಿಯಾ ಎಂ ಎಲ್ಗಳ ಮೇಲೆ ಡಿಪೆಂಡ್ ಆಗುತ್ತೆ, ರಸ್ತೆಗಳು ಸರಿ ಇಲ್ಲ ಅಂತಂದರೆ. ಸೊ ಅವರು ಎಂ ಪಿನ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವರು ರಸ್ತೆಗಳು ಮಾಡಿಸ್ಬೇಕು, ರಸ್ತೆ ಅಭಿವೃದ್ಧಿಗಳು ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅವ್ರು ನಿಂತ್ಕೊಂಡು ಎಂ ಪಿ ಅವ್ರ ಹತ್ರ ಮಾತಾಡಿ ಮಾಡಿಸ್ಬೇಕು ಅಂತ ನಾವು ಹೇಳ್ತೀವಿ. ಇದು ನಮ್ಮ ಅಭಿಪ್ರಾಯ.
ಸೊ ನಿಮ್ ಸ್ಟ್ಯಾಂಡ್ ಏನು ಸರ್, ಇವ್ರಿಗೆ ಬಿಜೆ ನಿಮ್ಗೆ ನಿಮ್ ಸಪೋರ್ಟ್ ಇವಾಗ ನಿಮ್ ವೋಟ್ ಮಾಡೋಕೆ ಅವಕಾಶ ಸಿಕ್ತು ಅಂದ್ರೆ ನರೇಂದ್ರ ಇವ್ರಿಗೆ ಮಾಡ್ತೀರಾ, ಡಿ ಕೆ ಸುರೇಶ್ ಅವ್ರಿಗೆ ಮಾಡ್ತೀರಾ, ಮಂಜುನಾಥ್ ಅವ್ರಿಗೆ? ಸರ್ ಡಿ ಕೆ ಸುರೇಶ್. ಥ್ಯಾಂಕ್ ಯು ಸರ್. ಅವ್ರನ್ನೇ ಆಯ್ಕೆ ಮಾಡಬೇಕು ಅನಿಸ್ತಾ ಇದೆ. ಯಾಕೆ ಮಂಜುನಾಥ್ ಇಬ್ಬಾಗ್ದು ಸರ್? ಹೊಸ ಅಭ್ಯರ್ಥಿ, ಅವ್ರಿಗೊಂದು ಅವಕಾಶ ಕೊಡೋಣ. ಇವರು 3 ಸಲ ಗೆದ್ದು ಇಲ್ಲಿನ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ಈ ಸಲ ಅವ್ರಿಗನ ಡಾಕ್ಟರ್ ಕೊಟ್ಟರೆ ಎಷ್ಟೋ ಜನ ಗೆದ್ಮೇಲೆ ಅದೇ ಸರ್ ಮೇನ್ ಮೇನು ರಾಮನಗರ ಎಲ್ಲ ಬಿಡದಿ ಮಾಗಡಿ ಮೇನ್ ಮೇನ್ ಹೋಗ್ತಾರೆ. ಹಳ್ಳಿಗಳಿಗೆ ಬಂದು ನೋಡಬೇಕು ಹಳ್ಳಿ ವಾತಾವರಣ ಏನಿದೆ, ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಮತ್ತು ಪೇಷೆಂಟ್ಗಳು ಇರ್ತಾರೆ. ಇವಾಗ ಸ್ವಲ್ಪ ಬಿಡದಿ ಆರೋಗ್ಯಕ್ಕೆ ಅಂದ್ರೆ ಸ್ವಲ್ಪ ರೆಡಿ ಮಾಡಿದ್ದಾರೆ. ಮೊದಲು ಬರೀ ಲಂಚನೇ ಕೊಡಬೇಕಾಗಿತ್ತು. ಆ ಥರ ಎಲ್ಲ ಸಮಸ್ಯೆಗಳಾಗಿದೆ ಆಗ್ತಾ ಇದೆ. ಮಂಜುನಾಥ್ ಅವರು ಅವರೇನ ಬಂದರೂ ಸ್ವಲ್ಪ ಬಡವರಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ. ಸರ್, ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೆಂಗೆ ಕೆಲಸ ಮಾಡ್ತಿದೆ ಸರ್? ಏನು ಕೆಲಸ ಮಾಡ್ತಾಯಿದೆ? ಹೆಂಗಸರುಗಳಿಗೆಲ್ಲ ಫ್ರೀ ಫ್ರೀ ಕೊಟ್ಟು ಕೊಟ್ಟು ಹಾಳು ಮಾಡಿಬಿಟ್ರು. ಅದೇ ಇವಾಗ ವಯಸ್ಸಾಗಿರೋರ್ಗನ ಕೊಟ್ಟರೆ ಅದೊಂಥರ ಪರವಾಗಿಲ್ಲ. ಕೆಲವರು ಓಲ್ಡ್ ಪಿಂಚಿನೇ ಬಂದಿಲ್ಲ 4-5 ತಿಂಗಳು 6 ತಿಂಗಳು. ಇದನ್ನೆಲ್ಲ ಏನಕ್ಕೆ ಬೇಕಾಯಿತು? ಬಸ್ಸು ಮತ್ತು 2000 ಇವೆಲ್ಲ ಏನೋ ಅಕ್ಕಿ ಬಡವ್ರಿಗನ ಕೊಟ್ಟಿರೋದು. ಬೋರ್ವೆಲ್ ಇರೋರಿಗೆ ಕಾರು ಎಲ್ಲ ಮಡಿಕೊಂಡಿರೋರ್ಗೇನೆ ಅಕ್ಕಿ ಕೊಡ್ತಾ ಇದ್ದಾರೆ. ಅತಿ ಬಡವ್ರಿಗನ ಕೊಟ್ಟರೆ ಇಲ್ಲ ಸರ್, ಕಷ್ಟ ಇದೆ ಈ ಸಲ. ಎಲ್ಲ ಚೇಂಜ್ ಆಗುತ್ತೆ ಈ ಸಲ. ಯಾಕೆಂದರೆ ಇದ್ದವರೇ ಇದ್ದರೆ ಅಭಿವೃದ್ಧಿ ಏನೂ ಆಗಲಿಲ್ಲ ಅಂದರೆ ಅದು ಯಾವ ಥರ ಇದಾಗುತ್ತೆ? 2014-2024 ಅವ್ರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಉಗ್ರಗಾಮಿಗಳು ಅವರು ಇವರು ಏನೇ ಒಂದು ಇದಾದ್ರೂ ಅಲ್ಲಿಗೆ ಸಮಸ್ಯೆನ ಬಗೆಹರಿಸ್ತಾರೆ. ಇವ್ರೇನು ಮಾಡ್ತಾರೆ, ಯಾವುದೋ ಒಂದು ಸಮಸ್ಯೆ ಬಂದರೆ ಇನ್ನೊಂದು ಹುಟ್ಟಾಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ ಕಾಂಗ್ರೆಸ್ನವರು. ಅವರಾದ್ರೆ ಅಲ್ಲಿಗೆ ಸಮಸ್ಯೆ ನರೇಂದ್ರ ಮೋದಿಯವರೇ ಆದರೆ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ. ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಏನ್ ಮಾಡ್ತೀರಾ? ರಾಹುಲ್ ಗಾಂಧಿ ಅವ್ರು ಆಗಲ್ಲ ಸರ್, ಕಷ್ಟ ಇದೆ. ಮಾಮೂಲಿ ಮಾಡ್ತಾರೆ ಎಲ್ಲ ಕಡೆ ಮಾಡಿ ಅವ್ರೆ. ಇಲ್ಲಿ ಗೆದ್ದಿದ್ದಾರೆ, 3 ಬಾರಿ ಗೆದ್ದಿದ್ದಾರೆ. ಡಿ ಕೆ ಸುರೇಶ್ ಅವರು ರೈತರ ಜೊತೆ ಸ್ಪಂದಿಸ್ತಾರೆ ಅಂತ ಅನ್ಸುತ್ತೆ. ಬರ್ತಾರೆ ಎಲ್ಲ ಎಲ್ಲ ವಾರ್ಡ್ ಎಲ್ಲ ಪಂಚಾಯತಿಗೂ ಹೋಗಿ ಹೋಗಿ ಇದು ಮಾಡ್ತಾರೆ. ಎಮ್ ಪಿ ಆದರೂ ಯಾರೋ ಬರ್ತಾರಾ? ಅವಾಗ ಡೆಲ್ಲಿಲಿ ಇರ್ತಾರೆ ಅವರು. ಇಲ್ಲೆಲ್ಲ ಲೋಕ ಎಲ್ಲ ಕಡೆ ಎಲ್ಲರೂ ಸುತ್ತಾಡವ್ರೆ, ಎಲ್ಲ ಕಡೆಯೂ ಓಡಾಡ್ತಾರೆ ಅವರು. ಪಂಚಾಯತಿ ವ್ಯಾಪ್ತಿಲಿ ಊರಲ್ಲೆಲ್ಲ ಮನೆಗೆಲ್ಲ ತಿರ್ಗವ್ರು ಅವರು ಎಲ್ಲ ಕೆಲಸ ಮಾಡ್ತಾರೆ. ಸರ್, ಇವಾಗ BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರು ಕಣಕ್ಕೆ ಬಂದಿದ್ದಾರೆ, ಏನನ್ಸುತ್ತೆ ಸರ್? ಒಬ್ಬ ಡಾಕ್ಟರ್ ಆಗಿದ್ದವರು ಬರಬಾರ್ದು ಅಂತ ಸುದ್ದಿ ಎಷ್ಟೊಂದು ಕಡೆ ಇದೆ. ಏನು ಅವರಿದ್ದು ಅದು ಅಭಿಪ್ರಾಯ, ನಮ್ದೇನದಲ್ಲ ಅದು. ಸೊ ಅವ್ರನ್ನ ನೋಡಿ ಜನರು ಬದಲಾವಣೆ ಕಡೆ ತುರ್ತಾ ಬಂದು ಏನಿಲ್ಲ, ಆ ಥರ ಏನೂ ಇಲ್ಲ, ಅದಾಗ್ಬಿಟ್ಟದ ಫಿಕ್ಸ್ ಆಗ್ಬಿಟ್ಟಿದೆ. ಈಗ ದೇಶದಲ್ಲಿ 2014 ನಂತರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ ಸರ್ ದೇಶದಲ್ಲಿ? ಏನು ಮಾಡೋ ಸರ್, ಎರಡು ಬೇರೆ ಕಡೆ ಮಾಡಿರ್ಬೇಕಂದ್ರೆ ಇಲ್ಲೇನಂತಿದೆ ಕೆಲಸ ಏನು ಮಾಡೋರೆ? ಅಕ್ಕಿ ಅದು ಕೊಡ್ತೀವಿ ಅಂದ್ರೆ ಅಕ್ಕಿನೂ ಗಣ ಅದಕ್ಕೆ ಕಟ್ ಮಾಡಿದ್ರೆ ಅಕ್ಕಿನೂ ಕೊಡಲಿಲ್ಲ, ಏನು ಮಾಡಲಿಲ್ಲ, ಏನು ಮಾಡ್ತಾವ್ರೆ, ಏನು ಮಾಡೋಕ್ಕಾಗಲ್ಲ. ಸೊ ಈ ಬಾರಿ ಚುನಾವಣೆಯಲ್ಲಿ ಬದಲಾವಣೆ ಬೇಕು ಅಂತ ಯಾರು ಪ್ರಧಾನಿ ಆದರೆ ಒಳ್ಳೆ ಕೆಲಸ ಮಾಡ್ತಾರೆ ಸರ್? ಆದರೆ ಇವರು ಮಾಡ್ತಾರೆ ಅಂತ ಹೇಳ್ತಾರೆ. ಯಾರು? ರಾಜೀವ್ ಗಾಂಧಿ. ಇವರು ರಾಹುಲ್ ಗಾಂಧಿ ಆಗಬೇಕು ಅಥವಾ ನರೇಂದ್ರ ಮೋದಿ? ರಾಹುಲ್ ಗಾಂಧಿ ಆಗಬೇಕು. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.